ಕಾಸರಗೋಡು ಜಿಲ್ಲೆಯಲ್ಲಿ ಹೆಸರಾಂತ ವಿದ್ಯಾಲಯಗಳಲ್ಲಿ ಒಂದಾದ ಮಂಜೇಶ್ವರ ಉದಯ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 2024-25 ಸಾಲಿನ ಶಾಲಾ ವಿದ್ಯಾರ್ಥಿ ನಾಯಕರ ಆಯ್ಕೆ ಚುನಾವಣಾ ಮಾದರಿಯಲ್ಲಿ ಆಯ್ಕೆ ಮಾಡಲಾಯಿತು. ಮುಖ್ಯ ಚುನಾವಣಾಧಿಕಾರಿ ಹಾಗೂ ಮುಖ್ಯ ಶಿಕ್ಷಕರಾದ ಜೆರಾಲ್ಡ್ ಐವನ್ ಕ್ರಾಸ್ತ ಅವರ ಅಧಿಸೂಚನೆಯೊಂದಿಗೆ ಚುನಾವಣಾ ದಿನಾಂಕ ವೇಳಾಪಟ್ಟಿ ಪ್ರಕಟಿಸಲಾಯಿತು. ವಿದ್ಯಾರ್ಥಿಗಳು ನಾಮಪತ್ರವನ್ನು ಸೂಚಕರ ಸಹಿಯೊಂದಿಗೆ ಚುನಾವಣಾಧಿಕಾರಿಯಾದ ಫಾದರ್ ಸಂತೋಷ್ ಡಿಸೋಸಾ ಹಾಗೂ ಐವನ್ ಫರ್ನಾಂಡಿಸ್ ಅವರಿಗೆ ಸಲ್ಲಿಸಿದರು. ನಾಮಪತ್ರ ಪರಿಶೀಲಿಸಿ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆಗಳು ಜರುಗಿದವು. ನೈಜ ಚುನಾವಣೆಯಂತೆ ವಿದ್ಯಾರ್ಥಿಗಳಿಗೆ ಚಿಹ್ನೆಗಳ ಪಟ್ಟಿ ನೀಡಿ ಆಯ್ಕೆಗೆ ಅವಕಾಶ ಕಲ್ಪಿಸಲಾಗಿತ್ತು ಮತ್ತು ವಿದ್ಯಾರ್ಥಿಗಳಿಗೆ ತರಗತಿಗಳಿಗೆ ತೆರಳಿ ಪ್ರಚಾರಕ್ಕೆ ಕೂಡ ಅವಕಾಶ ಕಲ್ಪಿಸಲಾಗಿತ್ತು. ಇಲೆಕ್ಟ್ರಾನಿಕ್ ಮತದಾನ ವ್ಯವಸ್ಥೆಯ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ನಡೆಯಿತು. ಶಾಲಾ ವಿದ್ಯಾರ್ಥಿ ನಾಯಕ ಹಾಗೂ ಶಾಲಾ ವಿದ್ಯಾರ್ಥಿ ಉಪನಾಯಕ ವಿಭಾಗಗಳಿಗೆ ಚುನಾವಣೆ ನಡೆಯಿತು. ಎಸ್ಪಿಎಲ್ ವಿಭಾಗದಲ್ಲಿ 4 ಮತ್ತು ಎಎಸ್ಪಿಎಲ್ ವಿಭಾಗದಲ್ಲಿ 5 ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದರು. ಒಂದು ವಾರದ ಮುಂಚೆ ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು. ವಿಶೇಷವಾಗಿ ತಯಾರಿಸಲಾದ ಮತಗಟ್ಟೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮತದಾನ ಅಧಿಕಾರಿಗಳಾಗಿದ್ದರು. ಆಧಾರ್ ಕಾರ್ಡ್ ಬಳಸಿ ವಿದ್ಯಾರ್ಥಿಗಳು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಮತ ಚಲಾಯಿಸುವಾಗ ಯಂತ್ರದಿಂದ ಬೀಪ್ ಧ್ವನಿ ಸಹ ವ್ಯವಸ್ಥೆ ಮಾಡಲಾಗಿತ್ತು. ಚಿಹ್ನೆ ಸಹಿತ ಇರುವ ಮುದ್ರಿತ ಮತಪತ್ರ, ಮತದಾರರ ಪಟ್ಟಿ, ವೋಟಿಂಗ್ ಕಂಪಾರ್ಟ್ಮೆಂಟ್, ರಬ್ಬರ್, ಮೊಹರು, ಅಳಿಸಲಾಗದ ಶಾಹಿ, ಚುನಾವಣಾ ಸಾಮಗ್ರಿ ಪಡೆಯುವಿಕೆ, ಹಿಂತಿರುಗಿಸುವಿಕೆ, ಚುನಾವಣಾ ಏಜೆಂಟರ ನೇಮಕಾತಿ, ಹಾಜರಾತಿ ಕರ್ತವ್ಯದ ಪ್ರಮಾಣ ಪತ್ರ ಬಳಸಿ ಮತ ಚಲಾವಣೆ, ಮತಗಟ್ಟೆ ಅಧಿಕಾರಿ ಪಿಆರ್ಒ, ಪಿಆರ್ಒಡಿ ದರ್ಜೆ ಸಹಾಯಕರು, ಆರಕ್ಷಕರು ಇವೆಲ್ಲ ಶಾಲೆಯ ಸಂಸತ್ತಿನ ಚುನಾವಣೆಯಲ್ಲಿ ಕಂಡುಬಂತು. 143 ಮತಗಳನ್ನು ಪಡೆದ ಅಲ್ವಿನ್ ಸಿಜೋ ಶಾಲಾ ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆಯಾದರೆ 104 ಮತಗಳನ್ನು ಪಡೆದ ಕಲಂದರ್ ಅಯಾನ್ ಉಪನಾಯಕನಾಗಿ ಆಯ್ಕೆಯಾದರು. ಇದು ಚುನಾವಣೆಯ ಅಣುಕು ಪ್ರದರ್ಶನವಲ್ಲ ಅನ್ನೋದು ಮತ್ತೊಂದು ವಿಶೇಷ. ಶಾಲಾ ಶಿಕ್ಷಕರ ಈ ಕಾರ್ಯಕ್ಕೆ ಪೋಷಕರು ಹಾಗೂ ಮಂಜೇಶ್ವರ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಲಾ ಅಧ್ಯಾಪಕ ಸನಲ್ ಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಶಿಸ್ತುಬದ್ಧ ಚುನಾವಣೆ ನಡೆಸಲು ಕಾರಣವಾದ ಮುಖ್ಯ ಶಿಕ್ಷಕ ಜೆರಾಲ್ಡ್ ಐವನ್ ಕ್ರಾಸ್ತ ಹಾಗೂ ಶಿಕ್ಷಕರಾದ ಫಾದರ್ ಸಂತೋಷ್ ಡಿಸೋಸಾ ಹಾಗೂ ಐವನ್ ಫರ್ನಾಂಡಿಸ್ ಅವರ ಸಹಕಾರದಿಂದ ಇಂತಹ ಮಾದರಿ ಚುನಾವಣೆ ನಡೆಸಲು ಸಾಧ್ಯವಾಯಿತು ಎಂದರು. ಸ್ಟೂಡೆಂಟ್ಸ್ ಕೌನ್ಸಿಲ್ ಎಲೆಕ್ಷನ್ ನಡತೆಯಾನ ನಮಗರೇ ನಮ್ಮ ರಾಜ್ಯವು ಜನಾಧಿಪತ್ಯ ರಾಜ್ಯವಾನ ಜನಾಧಿಪತ್ಯ ಸಂವಿಧಾನದಲ್ಲಿ ಎಲೆಕ್ಷನ್ ಅನ್ನು ಬರೆದು ವಳೆ ಪ್ರಧಾನಪಟ್ಟ ಒಂದಾನ ಎಲ್ಲ 5 ವರ್ಷ ಕೂಡುಂಬಳು ನಿಯಮಸಭಾ അതുപോലെ തന്നെ ലോക്സഭയിലേക്ക് ഇലക്ഷൻ നടക്കാറുണ്ട്. അപ്പോൾ അതിൽ 18 വയസ്സ് പ്രായപൂർത്തിയായിട്ടുള്ള മുഴുവൻ ആളുകൾക്കും വോട്ടവകാശം ഉണ്ടായിട്ടുണ്ട്. ഈ വക കാര്യങ്ങൾ നമ്മൾ ക്ലാസ് മുറികളിൽ പഠിപ്പിക്കുന്നുണ്ട്. അതുപോലെ തന്നെ പുസ്തകങ്ങളിൽ നിന്ന് വായിച്ച് ഉള്ള അറിവ് കുട്ടികൾക്ക് ലഭിക്കുന്നുണ്ട്. എന്നാൽ സ്കൂളിലെ സ്കൂൾ സ്റ്റുഡൻസ് കൗൺസിലിലേക്ക് ഇതേ മാതൃകയിൽ ഒരു വോട്ടിംഗ് സിസ്റ്റം നമ്മൾ സ്കൂളിലും നടപ്പിലാക്കിയാണ്. അതിൻ്റെ ഭാഗമായിട്ടാണ് ഇത്തരത്തിലുള്ളൊരു ഇലക്ഷൻ നടത്തുന്നത്. അപ്പോൾ തീർച്ചയായും നമുക്കറിയാം നമ്മുടെ ജനപ്രതിനിധികളെ നമ്മുടെ രാജ്യത്ത് ഭരിക്കുന്നതിനാവശ്യമായിട്ടുള്ള ജനപ്രതിനിധികളെ നമ്മൾ തിരഞ്ഞെടുക്കുന്നത് നേരിട്ടാണ്. അതേപോലെ തന്നെ കുട്ടികളെ അവരുടെ ക്ലാസ് റെപ്രസെൻറ്റേറ്റീവ്സിനെയും അതുപോലെ തന്നെ സ്കൂൾ ലീഡറും ഉൾപ്പെടെയുള്ള ആളുകളെ തിരഞ്ഞെടുക്കുന്നതിന് വേണ്ടിയിട്ട് കൂടിയാണ്. ശാലാ വിദ്യാർത്ഥി നായകനായി ആയ്ക്കയായ അൽവിന് സിജോ അവരും മാത്നാടി, ಕಾಸರಗೋಡು ಜಿಲ್ಲೆಯಲ್ಲಿ ಮೊತ್ತ ಮೊದಲಾಗಿ ಇಲೆಕ್ಟ್ರಾನಿಕ್ ಮತದಾನದ ವ್ಯವಸ್ಥೆಯ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ನಡೆದಿದೆ. ನಮಗೆಲ್ಲ ತುಂಬಾ ಸಂತೋಷ ಹಾಗೂ ಅನುಭವವನ್ನು ತಂದುಕೊಟ್ಟಿರುವುದಾಗಿ ಹೇಳಿದರು. ಕಾಸರಗೋಡು ಜಿಲ್ಲೆಯಲ್ಲಿ ತಾನೆ ಆದ್ಯಮಾಯಿತಾನೆ ಇಂಗನೆ ಒಂದು ಸಾಂಕೇತಿಕ ವಿದ್ಯೆ ಉಪಯೋಗಿಸಿ ವೋಟ್ ನಡೆಸುತ್ತಿದ್ದಾರೆ ಸ್ಕೂಲ್, ಅದು ಸ್ಕೂಲ್ ವೋಟ್. ಎನಿಕ್ ಇದಿಲ್ ನಿಂದುണ്ടായ ಎಕ್ಸ್‌ಪೀರಿಯನ್ಸ್ ಅಂತ ವಚಾ ಇದು ನಮಗೆ ಎങ്ങനെ ಎಲೆಕ್ಷನ್ ನಡೆಸುತ್ತಿದ್ದನು അതിനു വേണ്ടി എന്തൊക്കെ ചെയ്യണമെന്ന് നമുക്ക് എനിക്ക് മനസ്സിലായി. എനിക്ക് പറയാൻ ഉള്ളത് വെച്ചാൽ ഇത് വല്ലാത്തൊരു എക്സ്പീരിയൻസ് ആണ് നൽകുന്നത്. എനിക്കിത് വളരെ ഇഷ്ടപ്പെട്ടു, നല്ലൊരു അനുഭവമാണ് നൽകുന്നത്. ಶಾಲಾ ವಿದ್ಯಾರ್ಥಿನಿ ನಫೀಸತ್ ಪಸ್ನ ಅವರು ಮಾತನಾಡಿ, ಇದೊಂದು ನಮಗೆ ವಿಶೇಷ ಅನುಭವವಾಗಿದೆ. ನಿಜವಾಗಿಯೂ ಮಾದರಿ ಶಾಲಾ ಚುನಾವಣೆ ಚಟುವಟಿಕೆ ನಡೆಸುವ ಮೂಲಕ ನಮಗೆ ದೇಶದ ಪ್ರಜಾಪ್ರಭುತ್ವ, ಮತದಾನ, ಮತದಾರರ ಮೌಲ್ಯವನ್ನು ಅರ್ಥ ಮಾಡಿಕೊಟ್ಟಿದ್ದಾರೆಂದು ಹೇಳಿ ಇದನ್ನು ಆಯೋಜಿಸಿದ ಶಾಲಾ ಅಧ್ಯಾಪಕ ವೃಂದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು.
school has undergone a digital election system for the first time. Most of the students, including myself, have now understood how the real elections take place. Thank you to the school administration for this opportunity. And I hope everyone will choose a good leader. Thank you. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.